ಹಲೋ ವಿದ್ಯಾರ್ಥಿಗಳೇ, ಎಲ್ರಿಗೂ ನಮಸ್ಕಾರ. ಅಭ್ಯಾಸ 4.1 ಯಾವ ಚಾಪ್ಟರ್ ಇದು ನಿಮ್ಗೆ ಗೊತ್ತಿದೆ, ಬಹುಪದೋಕ್ತಿಗಳು. ಈ ಬಹುಪದೋಕ್ತಿಗಳ ಪಾಠದಲ್ಲಿ ನೀವು ನೋಟ್ಸ್ ಬರೆದಿದ್ದೀರಾ, ಕೆಲವೊಂದು ಸ್ಟೇಟ್ಮೆಂಟ್ಸ್ ಬರೆದಿದ್ದೀರಾ. ಈಗ ನಾವು ಅಭ್ಯಾಸವನ್ನು ನಾವು ಯಾವ ರೀತಿ ನಾವು ಪರಿಹರಿಸ್ಬೋದು ಅನ್ನೋದನ್ನು ನೋಡೋಣ. ಅಭ್ಯಾಸ 4.1 ಈ ಕೆಳಗಿನವುಗಳಲ್ಲಿ ಯಾವುವು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿದ್ದಾವೆ, ಬಹುಪದೋಕ್ತಿಗಳಾಗಿವೆ ಮತ್ತು ಯಾವುವು ಅಲ್ಲ, ಕಾರಣಗಳ ಸಹಿತ ತಿಳಿಸಿ ಅಂತ ಇದೆ. ಇದರಲ್ಲಿ ಕೆಲವು ಬಹುಪದೋಕ್ತಿಗಳನ್ನು ಕೊಟ್ಟಿದ್ದಾರೆ. ಈ ಬಹುಪದೋಕ್ತಿಗಳಲ್ಲಿ ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿಗಳಾಗಿದ್ದಾವೆ, ಅದು ಯಾವುವು ಅಲ್ಲ ಅಂತಂದು ಹೇಳಿದರೆ, ಅಲ್ಲ ಅಂತಂದು ಹೇಳಿದರೆ ಏಕೆ ಅಲ್ಲ ಅಂತ ನೀವು ಹೇಳಬೇಕಾಗತ್ತೆ ಇಲ್ಲಿ. ಹಾಗಾಗಿ ನಾವು ಮೊದಲನೇ ಲೆಕ್ಕವನ್ನು ನಾನು ಬರಿತೀನಿ. ಅಭ್ಯಾಸ 4.1 ಒಂದನೇ ಮೇನ್ ಒಂದನೇ ಲೆಕ್ಕ ಬರಿತೀನಿ ನಾನು. 4x² - 3x + 7. 4x² - 3x + 7. ಈಗ ಇದು ಪರಿಹಾರನ ಮಾಡ್ಕೊಳ್ಳೋಣ. ಪರಿಹಾರ ಏನಿದಕ್ಕೆ, ಇದು ಬಹುಪದೋಕ್ತಿ ಯಾವುದೋ ಅಲ್ಲ ಅಂತಂದೇಳಿ. ಇದು ಒಂದು ಚರಾಕ್ಷರ ಉಳ್ಳ ಅಂತಂದ್ರೆ, ಇಲ್ಲಿ ನೋಡ್ರಿ ಇದರಲ್ಲಿ ಒಂದು ಚರಾಕ್ಷರನೇ ಇದೆ. ಯಾವುದಂದ್ರೆ ಎಕ್ಸ್ನಲ್ಲಿ ಚರಾಕ್ಷರವನ್ನು ಹೊಂದಿದೆ, ಇದು ಎಕ್ಸ್ ಚರಾಕ್ಷರವನ್ನು ಹೊಂದಿದೆ ಮತ್ತು ಇದರ ಘಾತನೂ ಕೂಡ ಒಂದು ಪೂರ್ಣ ಸಂಖ್ಯೆ ಆಗಿದೆ. ಹಾಗಾಗಿ ಇದು ಒಂದು ಚರಾಕ್ಷರವುಳ್ಳ ಬಹುಪದಾಕ್ತಿ. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. ಯಾಕಂದ್ರೆ ಇಲ್ಲಿ ನೋಡ್ರಿ ಇದರಲ್ಲಿ ಒಂದೇ ಚರಾಕ್ಷರವುಳ್ಳಿದೆ. ಆಮೇಲೆ ಇದ್ರ ಘಾತ ನೋಡಿ ಏನಾಗಿದೆ, ಇಲ್ಲಿ 2 ಇದ್ರ ಘಾತ ಏನಿಲ್ಲ ಅಂದ್ರೆ ಇಲ್ಲಿ ಎಷ್ಟಿರುತ್ತೆ, 1 ಅವತ್ತಾನೆ. ಹಂಗಾಗಿ ಪೂರ್ಣ ಸಂಖ್ಯೆ ಹೊಂದಿರಬೇಕು ನಮಗೆ. ಪೂರ್ಣ ಸಂಖ್ಯೆ ಹೊಂದಿದ್ರೆ ಮಾತ್ರ ಅದೊಂದು ಬಹುಪದೋಕ್ತಿ ಅಂತೀವಿ, ಇಲ್ಲ ಅಂತಂದ್ರೆ ಅಲ್ಲ ಅಂತಂದ್ರೆ. ಹಾಗಾಗಿ ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. ಈಗ 2nd ನಾವು ಮಾಡೋಣ. 2nd y² + √2. ಇದು ಕೂಡ ಅಷ್ಟೇ, ಇದರ ಘಾತ ಏನಾಗಿದೆ ಅಂದ್ರೆ ಒಂದು ಪೂರ್ಣ ಸಂಖ್ಯೆ ಆಗಿದೆ. ಇದಕ್ಕೂ ಕೂಡ ಒಂದು ಚರಾಕ್ಷರ ಉಳ್ಳ ಬಹುಪದೋಕ್ತಿನೇ. ಇದರ ಘಾತನು ಕೂಡ ಏನಾಗಿದೆ, ಪೂರ್ಣ ಸಂಖ್ಯೆ ಆಗಿದೆ. ಇದು ಒಂದು ಚರಾಕ್ಷರವನ್ನು ಹೊಂದಿದೆ. ಹಂಗಾಗಿ ಇದು ಕೂಡ ಏನಾಗುತ್ತೆ, ಇದು ಇದಕ್ಕೆ ಪರಿಹಾರ ಏನು, ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ. ಉತ್ತರ ಗೊತ್ತಾಯ್ತು ನಮಗೆ. ಈಗ 3nd ತಗೋಣ. 3nd √(t + t)² + (2). ಇದಕ್ಕೆ ಪರಿಹಾರ ಮಾಡೋಣ. ಇಲ್ಲಿ ನೋಡಿ ಇದನ್ನ ನಾನು ಇನ್ನೊಂದು ಸಲ ಬರ್ಕೊಳ್ತೀನಿ. 3 ಇದಕ್ಕೆ ನೋಡಿ ಇಲ್ಲಿ ಘಾತಗಳು ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಘಾತ ಒಂದಿರುತ್ತೆ, ಇಲ್ಲಿ ಚರಾಕ್ಷರದ ಮೇಲೆ ಒಂದು ಘಾತ ಇದೆ. ಇಲ್ಲಿ ನೋಡ್ರಿ ಇದು ಘಾತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಘಾತನ ಯಾವ ರೀತಿ ಬರಿಬಹುದು, ಇದು ಘಾತಾಂಕ ರೂಪ, ಇದು ವರ್ಗಮೂಲ ಇದೆ. ಇದನ್ನು ಘಾತಾಂಕ ರೂಪದಲ್ಲಿ ಬರಿಬೇಕಂದ್ರೆ √(t)² √(t)² √2 ಈ ರೀತಿ ಬರಿಬಹುದು ಇದನ್ನ ಘಾತಾಂಕ ರೂಪದಲ್ಲಿ. +t ಹಂಗೆ ಬರೀತೀನಿ, t² ಬರೀತೀನಿ. ಇಲ್ಲಿ ನೋಡ್ರಿ ಇಲ್ಲಿ ಘಾತ ನಮ್ಗೆ ಏನಾಗಿರ್ಬೇಕು, ಪೂರ್ಣ ಸಂಖ್ಯೆ ಆಗಿರಬೇಕು. ಪೂರ್ಣ ಸಂಖ್ಯೆ ಆಗಿದ್ರೆ ಮಾತ್ರ ಅದು ಬಹುಪದೋಕ್ತಿ, ಇಲ್ಲ ಅಂತಂದ್ರೆ ಬಹುಪದೋಕ್ತಿ ಅಲ್ಲ. ಇಲ್ಲಿ ನೋಡಿ ಈ ಚರಾಕ್ಷರಗಳಲ್ಲಿ ಇಲ್ಲಿ ಘಾತ ಒಂದಿದೆ, ಇಲ್ಲೇನಿದೆ, ಇಲ್ಲಿ ಘಾತ 1/2 ಇದೆ. ಹಾಗಾಗಿ ನಾವೇನ್ ಬರಿಬಹುದು, ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ. ಏಕೆಂದರೆ ಘಾತವು ಪೂರ್ಣ ಸಂಖ್ಯೆಯಾಗಿರಬೇಕು. ಘಾತ ಏನಾಗಿರಬೇಕು, ಪೂರ್ಣ ಸಂಖ್ಯೆ ಆಗಿರಬೇಕು. ನೆನ್ಪಿಟ್ಕೊಳ್ಳಿ, ಪೂರ್ಣ ಸಂಖ್ಯೆ ಅಂದ್ರೆ ನಿಮ್ಗೆ ಗೊತ್ತಿದೆ ಅಲ್ಲ, ನಿಮಗೆ ಪೂರ್ಣ ಸಂಖ್ಯೆ ಸೈಡ್ ವರ್ಕ್ ಮೇಲೆ ಬರೀಬಹುದು. ಇವು ಪೂರ್ಣ ಸಂಖ್ಯೆಗಳು ತಾನೆ, ಪೂರ್ಣ ಸಂಖ್ಯೆಗಳಿಗೆ W. ಪೂರ್ಣ ಸಂಖ್ಯೆಗಳು ಯಾವ ಇರ್ತವೆ, 0, 1, 2 .. ಎಷ್ಟಾದ್ರೂ ಇರಬಹುದು. ಹಂಗಾಗಿ ಘಾತ ಏನಾಗಿರ್ಬೇಕು, ಇಲ್ಲ 0 ಇರಬೇಕು, ಇಲ್ಲ 1 ಇರಬೇಕು, 2 ಇರಬೇಕು, 3 ಇರಬೇಕು, ಅದು ಎಷ್ಟಾರ ಇರಬಹುದು. ಹಂಗಿದ್ರೆ ಮಾತ್ರ ಅದು ಬಹುಪದೋಕ್ತಿ. ಇಲ್ಲಿ ನೋಡ್ರಿ ಘಾತ ಏನಾಗ್ಬಿಟ್ಟಿದೆ, ಇಲ್ಲಿ ಭಿನ್ನರಾಶಿ ರೂಪದಲ್ಲಿದೆ. ಹಾಗಾಗಿ 1/2 ಇದೆ. ಹಾಗಾಗಿ ಇದು ಪೂರ್ಣ ಸಂಖ್ಯೆ ಅಲ್ಲ, ಇದು ಭಾಗಲಬ್ಧ ಸಂಖ್ಯೆ. ಹಂಗಾಗಿ ಘಾತವು ಪೂರ್ಣ ಸಂಖ್ಯೆ ಆಗಿರಬೇಕು, ಇದು ಬಹುಪದೋಕ್ತಿ ಅಲ್ಲ. ಓಕೆ, ಈ 4nd ತಗೋಣ. ಈ 4nd y + 2y ಈ ರೀತಿ ಇದೆ. ಈಗ ಪರಿಹಾರ ಮಾಡ್ತೀನಿ ನಾನು. ಪರಿಹಾರದಲ್ಲಿ ನಾನು ಮತ್ತೆ ಬರ್ಕೊಳ್ತೀನಿ y² / y. ಇಲ್ಲಿ ನೋಡ್ರಿ ಇದನ್ನ ಯಾಕೆ ಬರ್ಕೊಂಡೆ ಅಂದ್ರೆ ಇಲ್ಲಿ ವೈಯರ ಘಾತ ಒಂದಿದೆ. ಇಲ್ಲಿ ನೋಡ್ರಿ ಇದು ವೈ ಎಲ್ಲಿದೆ ಅಂದ್ರೆ ಛೇದದಲ್ಲಿ ಐತಿ. ಇದನ್ನ ಅಂಶಕ್ಕೆ ತಗೋಣ, ವಿಲೋಮ ತಗೋಣ. y + 2 × y² - 1.
ಎರಡು ಇಂಟು ವೈಯರ ಘಾತ ಏನ್ ಬಂತು? ಮೈನಸ್ ಒಂದು ಬಂತು. ಯಾಕಂದ್ರೆ ಇಲ್ಲಿ ಏನಾಯ್ತಂತಂದ್ರೆ ಇಲ್ಲಿ ಘಾತ ಏನಾಗ್ಬಿಡ್ತು? ಮೈನಸ್ ಒಂದು ಬಂತು. ಮೈನಸ್ ಒಂದು ಬಂದಾಗ ಇದು ಬಹುಪದೋಕ್ತಿ ಹೌದಲ್ಲ ಅಂತಂದ್ರೆ ಇದು ಅಲ್ಲ. ಯಾಕೆ ಅಂದ್ರೆ ಇಲ್ಲಿ ನೋಡ್ರಿ, ಪೂರ್ಣ ಸಂಖ್ಯೆಗಳಲ್ಲಿ ಮೈನಸ್ ಒಂದು ಬರಲ್ಲ. ಇಲ್ಲಿ ಮೈನಸ್ ಒಂದು ಬಂದ್ಬಿಟ್ಟಿದೆ ನಮಗೆ. ಇಲ್ಲಿ ಒಂದು ಬಂದಿದ್ರು ಕೂಡ ನಮ್ಮ ಘಾತಗಳೇನಾಗಿರ್ಬೇಕು? ಪೂರ್ಣ ಸಂಖ್ಯೆ ಆಗಿರಬೇಕು. ಇದು ಇದು ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಅಲ್ಲ, ಪದೋಕ್ತಿ ಅಲ್ಲ. ಏಕೆಂದರೆ ಘಾತವು ಮತ್ತದನ್ನೇ ಬರೀಬೇಕು, ಪೂರ್ಣ ಸಂಖ್ಯೆಯಾಗಿರಬೇಕು, ಪೂರ್ಣ ಸಂಖ್ಯೆ ಆಗಿರಬೇಕು. ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಈಗ ನೆಕ್ಸ್ಟ್ ನಾನು ಐದನೇ ಲೆಕ್ಕನ ನಾನು ನಿಮ್ಗೆ ಹೋಮ್ವರ್ಕ್ ಕೊಟ್ಟಿರ್ತೀನಿ. ಇಲ್ಲಿ ಹೋಮ್ವರ್ಕ್ ಕೊಟ್ಟಾಗ ಇದು ಬಹುಪದೋಕ್ತಿ ಹೌದೋ ಅಲ್ಲೋ ಅಂತಂದೇಳಿ, ಒಂದು ಚರಾಕ್ಷರವುಳ್ಳ ಬಹುಪದೋಕ್ತಿ ಹೌದೋ ಅಲ್ಲ ಅಂತಂದ್ರೆ ನೀವೇ ಮಾಡಿ ನನಗೆ ತಿಳಿಸ್ಬೇಕು. ಗೊತ್ತಾಯ್ತಲ್ಲ ನಿಮಗೆ. ಈಗ ನೆಕ್ಸ್ಟ್ ಎರಡನೇ ಲೆಕ್ಕ ನೋಡೋಣ. ಈ ಕೆಳಗಿನ ಪ್ರತಿಯೊಂದರಲ್ಲೂ ಎಕ್ಸ್ ಸ್ಕ್ವೇರ್ನ ಸಹಗುಣಕವನ್ನು ಬರೆಯಿರಿ. ಎಕ್ಸ್ ಸ್ಕ್ವೇರ್ ಪಕ್ಕಕ್ಕೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಏನನ್ನೋದನ್ನ ನಾವು ಬರಿತಾ ಹೋಗೋಣ. ಈಗ ಎರಡನೇ ಮೇನ್ ಲೆಕ್ಕಗಳು. ಈಗ ಒಂದು ನಾವು ಹೋಮ್ವರ್ಕ್ ಕೊಟ್ಟಿದ್ದೀನಿ ನಿಮಗೆ. ಓಕೆ, ಎರಡನೇ ಮೇನು, ಎರಡನೇ ಮೇನ್ನಲ್ಲಿ ಒಂದನೇ ಲೆಕ್ಕ, ಒಂದನೇ ಲೆಕ್ಕ ಏನು ಹೇಳುತ್ತೆ? ಎರಡು ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಹಾಂ, ಎರಡು ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಇಲ್ಲಿ ನೋಡ್ರಿ, ಎರಡು ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್. ಈ ಲೆಕ್ಕ ಬರೆದಿದ್ದೆ ನಾನು. ಎಕ್ಸ್ ಸ್ಕ್ವೇರ್ನ ಸಹಗುಣಕ ಏನಿದೆ ನೋಡ್ರಿ? ಎಕ್ಸ್ ಸ್ಕ್ವೇರ್ನ ಸಹಗುಣಕ ಅಂದ್ರೆ ಎಕ್ಸ್ ಸ್ಕ್ವೇರ್ನ ಪಕ್ಕದಲ್ಲಿ ಏನಿರುತ್ತೆ ಅಂದ್ರೆ, ಯಾವುದೇ ಒಂದು ಸಂಖ್ಯೆ ಪಕ್ಕದಲ್ಲಿ ನಮಗೆ ಒಂದರಿಂದ ಗುಣಿಸ್ತೀವಿ ನಾವು. ಎಕ್ಸ್ ಸ್ಕ್ವೇರ್ನ ಸಹಗುಣಕ ಏನಿದೆ? ಒಂದು. ಓದ್ತಾನೆ, ಎಕ್ಸ್ ಸ್ಕ್ವೇರ್ನ ಸಹಗುಣಕ ಗುಣಕ ಒಂದು. ಎಕ್ಸ್ ಸ್ಕ್ವೇರ್ನ ಸಹಗುಣಕ ಏನು? ಒಂದು ಆಯ್ತು. ಈಗ ನೋಡ್ರಿ, ಇದಕ್ಕೆ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಏನ್ ಹೇಳ್ತೀರಿ? ಮೈನಸ್ ಒಂದು. ನೋಡ್ರಿ, ಇಲ್ಲಿ ಮೈನಸ್ ಒಂದಿದೆ. ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಏನಿದೆ? ಪೈ ಬೈ ಎರಡು. ಪೈ ಬೈ ಎರಡು. ಆಮೇಲೆ ಇಲ್ಲಿ ಎಕ್ಸ್ ನ ಸಹಗುಣಕ ಇಲ್ಲಿ ನೋಡ್ರಿ, ಇಲ್ಲಿ ಇಲ್ಲಿ ಯಾವ್ದಿದೆ ಅನ್ನೋದನ್ನ ನೀವು ನನಗೆ ಈ ಮೂರು ಲೆಕ್ಕಗಳನ್ನ ಮಾಡಿ ನನಗೆ ಕಳಿಸ್ಬೇಕು. ಇಲ್ಲಿ ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ ಅಂತ ಅಂದ್ರೂ ಕೂಡ ಇಲ್ಲಿ ಯಾವುದು ಅನ್ನೋದನ್ನ ನೀವೇ ಗುರುತಿಸಿ ನನಗೆ ಹೇಳಬೇಕು. ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಮೈನಸ್ ಒಂದು, ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಪೈ ಬೈ ಎರಡು, ಇಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲ ಅಂತ ಅಂದ್ರೂ ಕೂಡ ಅದರ ಸಹಗುಣಕ ಏನಾಗಿರುತ್ತೆ ಅನ್ನೋದನ್ನು ನೀವು ನನಗೆ ತಿಳಿಸ್ಬೇಕು. ಗೊತ್ತಾಯ್ತಾನೆ? ಈ ಮೂರು ಲೆಕ್ಕಗಳು ಈಸಿ ಇದಾವೆ, ಹಂಗಾಗಿ ನಿಮಗೆ ಲೆಕ್ಕ ಹೋಮ್ವರ್ಕ್ ಕೊಟ್ಟಿದ್ದೀನಿ. ಇಲ್ಲಿ ನೋಡಿ, ಈಗ ಮೂರನೇದು, ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿಗೆ ಡಿಗ್ರಿ 100 ಆಗಿರುವ ಒಂದು ಏಕಪದೋಕ್ತಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ರು. ಡಿಗ್ರಿ 35 ಆಗಿರೋ ಅಂದ್ರೆ ಇದ್ರ ಡಿಗ್ರಿ ಎಷ್ಟು ನೋಡ್ರಿ? ಮೇಲ್ಗಡೆ ಲೆಕ್ಕದಲ್ಲಿ ಡಿಗ್ರಿ ಎಷ್ಟಿದೆ? ಎಕ್ಸ್ 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 ಸ್ಕ್ವೇರ್ ಅಂದ್ರೆ ಅದ್ರ ಡಿಗ್ರಿ 2. ಓದ್ತಾನೆ, ಇಲ್ಲಿ ನೋಡ್ರಿ ಡಿಗ್ರಿ ಎಷ್ಟಾಗಿರ್ಬೇಕು? ಇಲ್ಲಿ ಡಿಗ್ರಿ 35 ಆಗಿರ್ಬೋದು ಅಂತ ಹೇಳಿದ್ರೆ, ಡಿಗ್ರಿ 35 ಆಗಿರೋದು ಅಂದ್ರೆ ಯಾವ್ದಾದ್ರು ಒಂದು ಸಂಖ್ಯೆ ಬರೀಬಹುದು ನೀವು, ಯಾವ್ದಾರ ಒಂದು ಸಂಖ್ಯೆ ಬರೀಬಹುದು. ಈಗ ನಾನು ಈ ರೀತಿ ಬರೀತೀನಿ ನಾನು, ಈಗ ಡಿಗ್ರಿ 35 ಆಗಿರುವ ಡಿಗ್ರಿ 35 ಆಗಿರುವ ಒಂದು ದ್ವಿಪದೋಕ್ತಿ ಅಥವಾ ಒಂದು ದ್ವಿಪದೋಕ್ತಿ, ಒಂದು ದ್ವಿಪದೋಕ್ತಿ ಡಿಗ್ರಿ ನನಗೆ ನೋಡಿ ಇಲ್ಲಿ ಯಾವ್ದೋ ಒಂದು ಸಂಖ್ಯೆ ಬರೀತೀನಿ, ಎಕ್ಸರಘಾತ 35 ಅಂತ ಬರೀತೀನಿ. ನೋಡಿ, ಎಕ್ಸರಘಾತ 35 ಅಂದ್ರೆ ಡಿಗ್ರಿ ಎಷ್ಟೈತಿ? 35 ಐತಿ. ಓದ್ತಾನೆ, ಇಲ್ಲಿ ನೋಡಿ ಇದ್ರ ಡಿಗ್ರಿ ಎಷ್ಟು? ಇದು ಹೆಚ್ಚು ಹೆಚ್ಚಿರೋದು 2. ಓದ್ತಾನೆ, 2 ಡಿಗ್ರಿ 2 ಅಂತಂದು ಹೇಳ್ಬೋದು. ಈಗ ಇಲ್ಲಿ ನೋಡ್ರಿ, ಈಗ ಇದ್ರದ್ದು ಎಕ್ಸರಘಾತ 35 ಐತಿ. ಎಕ್ಸರಘಾತ 35ರದ್ದು ದ್ವಿಪದೋಕ್ತಿ ಅಂತ ಹೇಳಿದ್ರೆ ಪ್ಲಸ್ 1 ಅಂತ ಬರೀ. ನೋಡಿ, ಯಾವ್ದೋ ಒಂದು ಬರಿಬೋದು ನಾವು, ಎಕ್ಸ್ ಬರಿಬೇಕಂತ ಏನಿಲ್ಲ. ಎ ಇಂದ ಝೆಡ್ ವರೆಗೆ ಯಾವ ಅಕ್ಷರನಾದ್ರೂ ಬರಿಬೋದು, ಅದರ ಡಿಗ್ರಿ ಏನಾಗಿರ್ಬೇಕು? 35 ಆಗಿರ್ಬೋದು. ಇಲ್ಲಿ 3 ಬರಿಬೇಕಂತ ಏನಿಲ್ಲ, ಇಲ್ಲಿ ಎಷ್ಟಾದ್ರೂ ಸಂಖ್ಯೆ ಬರೆದಿರ್ಬೋದು, ಇಲ್ಲಿ ಎಷ್ಟಾದ್ರೂ ಸಂಖ್ಯೆ ಬರ್ಬೋದು, ಪ್ಲಸ್ ಬರಿಬೇಕಂತ ಏನಿಲ್ಲ, ಮೈನಸ್ ಬರಿಬೋದು. ನಾನು ಒಂದು ಉದಾಹರಣೆ ಬರೆದಿದ್ದೀನಿ, ಆದ್ರೆ ಡಿಗ್ರಿ ಎಷ್ಟಿರಬೇಕು? 35 ಆಗಿರ್ಬೋದು. ದ್ವಿಪದೋಕ್ತಿ ಅಂದ್ರೆ ಎರಡು ಪದ ಇರಬೇಕು, ಇಲ್ಲಿ ಒಂದು ಪದ ಎರಡನೇ ಪದ, ಎರಡು ಪದಗಳಿದಾವೆ ತಾನೆ. ಇದು ಡಿಗ್ರಿ 35 ಆಗಿರುವ. ನೆಕ್ಸ್ಟ್ ಡಿಗ್ರಿ 100 ಆಗಿರುವ ಒಂದು ಏಕಪದೋಕ್ತಿ, ನೆನ್ಪಿಟ್ಕೊಡ್ರಿ, ಒಂದೇ ಪದ ಹೇಳಿದಾರವರು. ಒಂದು ಏಕಪದೋಕ್ತಿ ಡಿಗ್ರಿ ಎಷ್ಟಾಗಿರ್ಬೇಕು? 100 ಆಗಿರಬೇಕು. ಡಿಗ್ರಿ 100 ಆಗಿರೋ ಒಂದು ಏಕಪದೋಕ್ತಿ ಅಂದ್ರೆ ನಾನು ಏನ್ ಬರೀತೀನಿ? ಸುಮ್ಮನೆ ಒಂದು 6 ಬರೀತೀನಿ, ಎಕ್ಸ್ ಬರೀತೀನಿ, ಮತ್ತೆ 100 ಬರೀತೀನಿ. ಇಲ್ಲಿ ನೋಡ್ರಿ, ಇದು ಒಂದೇ ಪದ ಐತಿ. ಇಲ್ಲಿ ಪ್ಲಸ್ ಹಾಕಿ ಯಾವುದೇ ಸಂಖ್ಯೆಗಳನ್ನು ಬರೆದಿದೆಯಲ್ಲ. ಯಾಕಂದ್ರೆ ಏನ್ ಕೇಳಿದಾರ ಅವರು? ಏಕಪದೋಕ್ತಿ ಅಂದ್ರೆ ಎಷ್ಟು ಪದ ಇರಬೇಕು? ಒಂದೇ ಪದ, ಇದಿಷ್ಟು ಸೇರಿ ಒಂದೇ ಪದ ಅಂತ ಅನ್ಕೊಳತ್ತೆ. ನೋಡ್ರಿ, ಇಲ್ಲಿ ಪ್ಲಸ್ ಮೈನಸ್ ಏನಾರ ಇತ್ತು ಅಂದ್ರೆ ಅದು ಎಂತ ಪದೋಕ್ತಿ? ಅದು ದ್ವಿಪದೋಕ್ತಿ. ಪ್ಲಸ್ ಅಥವಾ ಮೈನಸ್ ಇತ್ತು ಅಂದ್ರೆ ಅದು ಎಂತ ಪದೋಕ್ತಿ? ದ್ವಿಪದೋಕ್ತಿ ಆಗಿರುತ್ತೆ. ಓದ್ತಾನೆ, ಇದು ಮೂರನೇ ಮೇನ್ ಆಯ್ತು. ನೆಕ್ಸ್ಟ್ ನಾಲ್ಕನೇ ಮೇನಿನ ಲೆಕ್ಕಗಳನ್ನು ನಾವು ಮಾಡೋಣ. ಈ ಕೆಳಗಿನ ಪ್ರತಿಯೊಂದು ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ. ಈ ಬಹುಪದೋಕ್ತಿಗಳಿದಾವೆ ಇಲ್ಲಿ, ಇದ್ರ ಡಿಗ್ರಿ ಬರ್ಕೊಳ್ತಾವ್ರಿ. ಇದು ಐಎಚ್ ಡಿಗ್ರಿ ಬರೀ. ಇಲ್ಲಿ 35 ಡಿಗ್ರಿ ಕಲ್ತಿದ್ದೀರಿ ಅಲ್ಲ ನೀವು. ಈಗ ನೆಕ್ಸ್ಟ್ ಲೆಕ್ಕದಲ್ಲಿ ಡಿಗ್ರಿ ಬರೆಯನ್ನು ಅಂತ ಹೇಳಿದ್ರೆ ನಾಲ್ಕನೇದು, ನಾಲ್ಕನೇಲಿ ಒಂದನೇದು 5 ಎಕ್ಸ್ ಕ್ಯೂಬ್ ಪ್ಲಸ್ 4 ಎಕ್ಸ್ ಸ್ಕ್ವೇರ್ ಪ್ಲಸ್ 7 ಎಕ್ಸ್ ಇದೆಯಲ್ಲ, ಹಾ, ಇದರ ಡಿಗ್ರಿ ಬರೆಯೋಣ.
ಡಿಗ್ರಿ. ರ ಡಿಗ್ರಿ ನೋಡ್ರಿ, ಹೈಯೆಸ್ಟ್ ಇರೋದು ಯಾವ್ದು ನೋಡ್ರಿ, ಇದರಲ್ಲಿ ಮೂರಿದೆ ಎರಡಿದೆ ನೋಡಿ, ಇದು ಅಕ್ಷರಘಾತ ಮೂರಿದೆ ಅಕ್ಷರಘಾತ ಎರಡಿದೆ, ಹೈಯೆಸ್ಟ್ ಇರೋದು ಯಾವುದು ಮೂರಿದೆ, ಹಂಗಾಗಿ ಇದ್ರ ಡಿಗ್ರಿ ಎಷ್ಟು ಮೂರು, ಗೊತ್ತಾನೆ. ಹಂಗೆ ಎರಡನೇ ಮಾಡೋಣ, ನಾಲ್ಕು ಮೈನಸ್ ವೈ ಸ್ಕ್ವೇರ್, ಇಲ್ಲಿ ಇಲ್ಲಿ ಒಂದೇ ಚರಾಕ್ಷರ ಇದೆ, ಹಂಗಾಗಿ ಇದರ ಡಿಗ್ರಿ ಎಷ್ಟು, ಡಿಗ್ರಿ ಎರಡು, ಓದ್ತಾನೆ. ಮೂರನೇ ಲೆಕ್ಕ, ಮೂರನೇದು ಐದು ಟಿ ಮೈನಸ್ ಏಳು, ಓದ್ತಾನೆ. ನಾಲ್ಕನೇದು ಬರ್ಬೇಡ, ಮೂರು ಅಂತ ಇದೆ. ಓಕೆ ನೋಡಿ, ಇಲ್ಲಿ ಮೂರನೇ ಲೆಕ್ಕ ಏನಿದೆ, ಇದರ ಗಾತ್ರ ಏನು ಕೊಟ್ಟಿಲ್ಲ ಅಂದ್ರೆ ಎಷ್ಟಿರುತ್ತೆ, ಒಂದಿರುತ್ತೆ. ಡಿಗ್ರಿ ಎಷ್ಟು, ಒಂದು. ಇಲ್ಲಿ ನೋಡಿ, ಇಲ್ಲಿ ಏನು ಎಕ್ಸ್ ಎಂದ ಝಡ್ ವರೆಗೂ ಯಾವ ಅಕ್ಷರನೂ ಇಲ್ಲ, ಇದನ್ನ ಹೆಂಗೆ ಬರಿಬೋದು ನಾವು, ಮೂರು ಇಂಟು ಎಕ್ಸರಘಾತ ಸೊನ್ನೆ ಅಂತ ಬರಿಬೋದು. ಮೂರು ಇಂಟು ಎಕ್ಸರಘಾತ ಎಷ್ಟು, ಸೊನ್ನೆ. ಹಂಗಾಗಿ ಎಕ್ಸರಘಾತ ಸೊನ್ನೆ ಅಂದರೆ ಯಾವುದೇ ಸಂಖ್ಯೆ ಘಾತ ಸೊನ್ನೆ ಇದ್ರೆ ಅದರ ಬೆಲೆ ಒಂದು, ನೆನ್ಪಿಟ್ಕೊಡ್ರಿ. ಯಾವುದೇ ಒಂದು ಸಂಖ್ಯೆ ಘಾತ ಸೊನ್ನೆ ಇದ್ರೆ ಅದರ ಬೆಲೆ ಎಷ್ಟು, ಒಂದು. ಮೂರು ಅಂದ್ರೆ ಎಷ್ಟು, ಮೂರು, ಮತ್ತು ಅದೇ ಬರುತ್ತೆ. ಇದು ನಾನು ಈ ರೀತಿ ಬರ್ಕೊಂಡಿದ್ದೀನಿ, ಮೂರು ಇಂಟು ಎಕ್ಸರಘಾತ ಸೊನ್ನೆ, ಯಾಕಂದ್ರೆ ಇಲ್ಲಿ ಯಾವುದೇ ರೀತಿ ಚರಾಕ್ಷರ ಇಲ್ಲ. ಹಂಗಾಗಿ ರ ಡಿಗ್ರಿ ಸೊನ್ನೆ, ಇದರ ಡಿಗ್ರಿ ಎಷ್ಟು, ಒಂದು, ಸೊನ್ನೆ, ಓದ್ತಾನೆ. ಯಾಕಂದ್ರೆ ಇದರಲ್ಲಿ ಯಾವುದೇ ಚರಾಕ್ಷರನ್ನು ಕೊಟ್ಟಿಲ್ಲ, ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರ ಯಾವ್ದು ಎಷ್ಟು ಇರುತ್ತೋ ಅದನ್ನ ಡಿಗ್ರಿ ಅಂತ ಬರ್ಕೋಬೇಕು. ಓಕೆ, ನೆಕ್ಸ್ಟ್ ಐದನೇ ಮೇನ್. ಐದನೇ ಮೇನ್ನಲ್ಲಿ ಈ ಕೆಳಗಿನವುಗಳಲ್ಲಿ ರೇಖಾತ್ಮಕ ವರ್ಗ ಮತ್ತು ಬಹುಪದೋಕ್ತಿಗಳಾಗಿ ವರ್ಗೀಕರಿಸಿ ಅಂತ. ಯಾವ್ದ್ರ ಡಿಗ್ರಿ ಒಂದಿರುತ್ತೋ ಅದು ರೇಖಾತ್ಮಕ ಅಂತೀವಿ, ಯಾವ್ದ್ರ ಡಿಗ್ರಿ ಎರಡಿರುತ್ತೋ ಅದನ್ನ ವರ್ಗ ಅಂತ ಕರಿತೀವಿ, ಯಾವ್ದ್ರ ಡಿಗ್ರಿ ಮೂರಿರುತ್ತೋ ಅದನ್ನ ಏನಂತ ಕರಿತೀವಿ, ಘನ ಪದೋಕ್ತಿ ಅಂತ ಕರಿತೀವಿ. ಬಹಳ ಈಸಿ, ಓದ್ತಾನೆ. ಈಗ ನೋಡೋಣ, ಇದು ಒಂದೇ ಲೆಕ್ಕ, ಒಂದೇ ಲೆಕ್ಕ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್, ಎರಡನೇ ಲೆಕ್ಕ, ಎರಡನೇ ಲೆಕ್ಕ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್, ಮೂರನೇ ಲೆಕ್ಕ ವೈ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ನಾಲ್ಕು, ನಾಲ್ಕನೇ ಲೆಕ್ಕ ಒಂದು ಪ್ಲಸ್ ಎಕ್ಸ್, ಐದನೇ ಲೆಕ್ಕ ಮೂರು ಟಿ, ಓದ್ತಾನೆ. ಓಕೆ, ಆರನೇ ಲೆಕ್ಕ ಆರು ಸ್ಕ್ವೇರ್, ಆರು ಸ್ಕ್ವೇರ್, ಆಮೇಲೆ ಏಳನೇ ಲೆಕ್ಕ ಏಳು ಎಕ್ಸ್ ಕ್ಯೂಬ್. ಓಕೆ, ಈಗ ನೋಡೋಣ, ಈಗ ಒಂದೊಂದೇ ಮಾಡ್ಕೊಂಡು ಇದು ನೋಡ್ರಿ, ಇದು ಡಿಗ್ರಿ ಎಷ್ಟಿದೆ, ಹೈಯೆಸ್ಟ್ ಎರಡಿದೆ. ಹಂಗಾಗಿ ಇದೇನಿದು ವರ್ಗ ಬಹುಪದೋಕ್ತಿ, ವರ್ಗ ಪದೋಕ್ತಿ ಅನ್ಬೇಡ, ವರ್ಗ ಬಹು, ಓಕೆ, ವರ್ಗ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಅಂತ ಬರೀ, ಓದ್ತಾನೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದ್ರ ಎಷ್ಟು ಎಷ್ಟಿದೆ, ಮೂರಿದೆ. ಘನ ಬಹುಪದೋಕ್ತಿ, ಘನ ಬಹುಪದೋಕ್ತಿ ಮೂರಿದೆ. ಇಲ್ಲಿ ನೋಡಿ, ಎಷ್ಟು ಎಷ್ಟಿದೆ, ಎರಡಿದೆ. ವರ್ಗ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ. ಇಲ್ಲಿ ನೋಡಿ, ಇದ್ರ ಎಕ್ಸರಘಾತ ಒಂದಿದೆ. ರೇಖಾತ್ಮಕ, ರೇಖಾತ್ಮಕ ಬಹುಪದೋಕ್ತಿ, ಇದು ಬಹು ಅಂತ ಸೇರಿಸ್ರಿ, ಬಹುಪದೋಕ್ತಿ, ಓದ್ತಾನೆ. ರೇಖಾತ್ಮಕ, ರೇಖಾತ್ಮಕ ಯಾಕೆ, ಇದ್ರ ಗಾತ ಎಷ್ಟಿದೆ, ಒಂದಿದೆ. ಇಲ್ಲಿ ನೋಡಿ, ಇದ್ರ ಗಾತ ಎಷ್ಟಿದೆ, ಇಲ್ಲಿ ಕೂಡ ಒಂದಿದೆ. ಹಂಗಾಗಿ ರೇಖಾತ್ಮಕ, ರೇಖಾತ್ಮಕ ಬಹುಪದೋಕ್ತಿ. ಇಲ್ಲಿ ನೋಡಿ, ಇದ್ರ ಗಾತ ಎರಡಿದೆ, ಆರ್ ಸ್ಕ್ವೇರ್ದು ಅಂದ್ರೆ ಏನು, ವರ್ಗ, ವರ್ಗ ಬಹು ಪದೋಕ್ತಿ. ಇದ್ರ ಗಾತ ಮೂರಿದೆ, ಘನ ಬಹುಪದೋಕ್ತಿ, ಘನ ಬಹುಪದೋಕ್ತಿ. ವಿದ್ಯಾರ್ಥಿಗಳೇ, ನಿಮಗೆ ಇವೆಲ್ಲ ಅರ್ಥ ಆಗಿದ್ದವು ಅಂತ ಅನ್ಕೊಂಡಿದ್ದೀನಿ. ಈ ಒಂದು ಅಭ್ಯಾಸದ ಎಲ್ಲ ಲೆಕ್ಕಗಳು ಅರ್ಥ ಆಗಿದ್ದವು ಅಂತ ಅನ್ಕೊಂಡಿದ್ದೀನಿ. ಕೆಲವು ಲೆಕ್ಕ ಕೊಟ್ಟಿದ್ದೀನಿ ನಾನು, ಈ ಎರಡನೇ ಮೇಲೆ ಲೆಕ್ಕ ಕೊಟ್ಟಿದ್ದೀನಿ ನಾನು. ಈ ಲೆಕ್ಕವನ್ನು ನೀವು ಮಾಡಿ, ಆಮೇಲೆ ಒಂದೇ ಮೇಲೆ ಲೆಕ್ಕ ಕೊಟ್ಟಿದ್ದೀನಿ ಎಲ್ಲ ಮಾಡಿ. ನೋಟ್ಸ್ ಮಾತ್ರ ಭಾಳ ಅಂದವಾಗಿ ಬರೀರಿ, ಚೆನ್ನಾಗಿ ಬರೀರಿ. ಆದಷ್ಟು ನೀವು ಬ್ಲ್ಯಾಕ್ ಇಂಕು ಮತ್ತು ಬ್ಲೂ ಇಂಕನ್ನು ಬಳಸಿ ಬ್ಲ್ಯಾಕ್ ಇಂಕ್ನಲ್ಲಿ ಹೆಡ್ಡಿಂಗ್ ಬರೀರಿ, ಬ್ಲೂ ಇಂಕಲ್ಲಿ ಉತ್ತರಗಳನ್ನು ಬರಿತಾ ಹೋಗ್ರಿ. ಬ್ಲ್ಯಾಕ್ ಇಂಕಲ್ಲಿ ಹೆಡ್ಡಿಂಗು, ಆಮೇಲೆ ಬ್ಲೂ ಇಂಕಲ್ಲಿ ಈ ರೀತಿ ಹೆಡ್ಡಿಂಗ್ ಬರ್ಕೊಂಡು ಕ್ವಶನ್ ಆನ್ಸರ್ ಮಾತ್ರ ಬ್ಲೂ ಇಂಕಲ್ಲಿ ಬರಿತಾ ಹೋಗ್ರಿ. ರೆಡ್ ಇಂಕನ್ನು ಆದಷ್ಟು ಬಳಸೋದನ್ನು ಕಡಿಮೆ ಮಾಡಿ. ಗೊತ್ತಾಯ್ತಲ್ಲ ವಿದ್ಯಾರ್ಥಿಗಳು, ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಅಭ್ಯಾಸನ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.